ಸ್ಯಾಂಡಲ್ವುಡ್ ನಲ್ಲಿ ರಮೇಶ್ ಅರವಿಂದ್ ಅವರ ಜೊತೆ ಸೌಂದರ್ಯ ಚಿತ್ರದಲ್ಲಿ ನಟಿಸಿ ತಮ್ಮ ಸೌಂದರ್ಯದ ಮೂಲಕ ಇಡೀ ಕರ್ನಾಟಕದ ಜನತೆಯ ಮನ ಗೆದ್ದ ನಟಿ ಸಾಕ್ಷಿ ಶಿವಾನಂದ್. ಇನ್ನು ಈಕೆ ಕೇವಲ ಸ್ಯಾಂಡಲ್ವುಡ್ ನಲ್ಲಿ ಮಾತ್ರವಲ್ಲದೆ ಟಾಲಿವುಡ್ ನಲ್ಲೂ ತಮ್ಮದೇ ಆದ ಸ್ಥಾನಮಾನವನ್ನ ಗಿಟ್ಟಿಸಿಕೊಂಡಿದ್ರು. ಸತತವಾಗಿ ಈಕೆ ಒಂದಾನೊಂದು ಕಾಲದಲ್ಲಿ ಒಂದೇ ಟೈಮ್ನಲ್ಲಿ ಎರಡು ಚಿತ್ರಗಳಲ್ಲಿ ಭಾಗಿಯಾಗಬೇಕಾದ ಸಮಯ ಬಂದಾಗ ಈಕೆ ಒಂದು ಟ್ರಿಕ್ ಅನ್ನ ಪ್ಲೇ ಮಾಡ್ತಿದ್ರಂತೆ. ಅದನ್ನ ಕೇಳಿ ನಿರ್ಮಾಪಕರು ಮತ್ತು ನಿರ್ದೇಶಕರು ಸಹ ದಂಗಾಲಾಗಿದ್ದಾರೆ. ಹೌದು, ಇನ್ನ ಸಾಕ್ಷಿ ಶಿವಾನಂದ್ ಅವರಿಗೆ ಓರ್ವ ತಂಗಿ ಇದ್ದು ಆಕೆಯ ಹೆಸರು ಶಿಲ್ಪಾ ಶಿವಾನಂದ್. ಇನ್ನು ಈಕೆ ನೋಡಲು ಅಚ್ಚಳಿಯದಂತೆ ಸಾಕ್ಷಿ ಶಿವಾನಂದ್ ತರನೇ ಇರ್ತಾರೆ. ಹೀಗಾಗಿ ಒಂದು ಚಿತ್ರದ ಚಿತ್ರೀಕರಣದಲ್ಲಿ ಸಾಕ್ಷಿ ಶಿವಾನಂದ್ ಭಾಗಿಯಾಗಿದ್ರೆ ಮತ್ತೊಂದು ಚಿತ್ರದ ಸೆಟ್ನಲ್ಲಿ ಶಿಲ್ಪಾ ಶಿವಾನಂದ್ ಹಾಜರಿದ್ದು ಸ್ವತಃ ಸಾಕ್ಷಿ ಶಿವಾನಂದ್ ಅವರೇ ಹಾಜರಿದ್ದಾರೇನೋ ಎಂಬಂತೆ ಭಾಸವಾಗುವಂತೆ ಮಾಡ್ತಿದ್ರಂತೆ. ಈ ವಿಷಯವನ್ನು ಅರಿತ ನಿರ್ಮಾಪಕರು ಮತ್ತು ನಿರ್ದೇಶಕರು ಒಮ್ಮೆ ಸಾಕ್ಷಿ ಶಿವಾನಂದ್ ಮೇಲೆ ಕೆಂಗಣ್ಣನ್ನ ಹಾರಿಸಿದ್ರು. ಈ ವೇಳೆ ತಾನು ತನಗೆ ಒಬ್ಬ ತಂಗಿ ಇರುವ ವಿಷಯ ಬಹಿರಂಗ ಪಡಿಸಿದ್ದಾರೆ. ಅಂದಿನಿಂದ ಸಾಕ್ಷಿ ಶಿವಾನಂದ್ ಅವರು ಮಾತ್ರನೇ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಿದ್ರಂತೆ. ಆದರೂ ಸಹ ಈಕೆಗೆ ಆ ಒಂದು ಸಂದರ್ಭದ ನಂತರ ಚಿತ್ರಾವಕಾಶಗಳು ಕಡಿಮೆಯಾಗಿವೆ ಎಂಬ ಮಾತುಗಳು ಸಿನಿ ರಸಿಕರಲ್ಲಿ ಕೇಳಿ ಬರ್ತಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿನ ಟಾಪ್ ಕನ್ನಡ ಟಿವಿನ ಟಾಪ್ ಕನ್ನಡ ಚಾನೆಲ್ ಟಾಪ್ ಕನ್ನಡ ಟಿವಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.